ಸರಿ ಇನ್ನೇನು 2 ತಿಂಗಳ ಎಲೆಕ್ಷನ್ ಇದೆ ಏನು ಹೇಳ್ತೀರಾ ಮತ್ತೆ ಯಾರು ಗೆಲ್ಬಹುದು ಅವರು ಪ್ರಚಾರಕ್ಕೆ ಹೋಗದೆ ಇದ್ರು ಗೆಲ್ತಾರೆ ಕಷ್ಟ ಅಂತ ಹೋದ್ರೆ ಸಿಕ್ತಾರಾ ಶಾಸಕರು ಎನಿ ಟೈಮ್ ಸ್ಪಂದಿಸುತ್ತಾರೆ ಯಾಕೆ ಯಾಕೆ ಗೆಲ್ಸ್ಬೇಕು ಜನ ಯಾಕೆ ಮುಂದೆ ಬಡವರ ರಾಯಭಾರಿ ಅವರು ಫೈಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜನ ಒನ್ ವೇ ಓನ್ಲಿ ಒನ್ ವೇ ಕಾಂಗ್ರೆಸ್ ಬಿಜೆಪಿ ನೋಡಿ ಬೇಜಾರಾಗಿದೆ ಜನಕ್ಕೆ ಒಳ್ಳೆ ಕೆಲಸ ಮಾಡ್ಯಾರೆ ಇವಾಗ 100% ಅಭಿವೃದ್ಧಿ ಆಗಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ಇವತ್ತು ನಾವು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಸರ್ವೆ ಮಾಡ್ತಿದೀವಿ ಇಲ್ಲಿನ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದೀವಿ ಬನ್ನಿ ಮಾತಾಡಸೋಣ ಇಲ್ಲಿನ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ರಮೇಶ್ ಅಂತ ಹೇಳ್ಬಿಟ್ಟು ಸರ್ ಯಶವಂತ್ ಸಿಂಗ್ ಇದ್ದಾರೆ ಇಲ್ಲಿ 15 ವರ್ಷದಿಂದ ಈಗ ಯಾರು ಸರ್ ಇಲ್ಲಿ ಎಂಎಲ್ಎ ಮುನಿರತ್ನಂ ಸರ್ ಓಕೆ ಸರ್ ಹೇಗಿದೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಏನು ಅಂತ ಓ ಆಗಿದೆ ಸರ್ 100% ಆಗಿದೆ ಒಳ್ಳೆ ಕೆಲಸ ಮಾಡ್ಯಾರೆ ನೆಕ್ಸ್ಟ್ ಟೈಮ್ ಅವರೇ ಗೆಲ್ಲೋದು ಅಭಿವೃದ್ಧಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸಿಸಿ ರೋಡ್ ಆಗ್ತಾ ಇದ್ದಾರೆ ಆಮೇಲೆ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಬಡವರ ಬಗ್ಗೆ ಇದಿದ್ದಾರೆ ಆಮೇಲೆ ಅಲ್ಲಿ ಇದರಲ್ಲಿ ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಈಗ 15 ವರ್ಷದಿಂದ ಇಲ್ಲಿ ಇದ್ದೀರಾ ಅಂತ ಹೇಳಿದ್ರೆ 15 ವರ್ಷಕ್ಕೆ ಮುಂಚೆ ಏನು ಅಭಿವೃದ್ಧಿ ಆಗ್ತಿತ್ತು ಈಗೇನು ಅಭಿವೃದ್ಧಿ ಆಗ್ತಿದೆ ಇವಾಗ 100% ಅಭಿವೃದ್ಧಿ ಆಗಿದೆ ಹಾ ಮುಂಚೆ ಅಷ್ಟೊಂದು ಇದಿರಲಿಲ್ಲ ಇವಾಗ ಆಗಿದೆ ಇನ್ನು ಲೋಕ ಇನ್ನೇನು ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಕೂಡ ಬರ್ತಾ ಇದೆ ಇನ್ನು ಮುನಿರತ್ನಂ ಅವರು ಕೂಡ ನಿಲ್ತಾ ಇದ್ದಾರೆ ಗೆಲ್ತಾರೆ ಸರ್ ನಿಮಗೆ 100% ಗೆಲ್ತಾರೆ ಅವರು ಪ್ರಚಾರಕ್ಕೆ ಹೋಗದೇ ಇದ್ದರೂ ಗೆಲ್ತಾರೆ ಅಷ್ಟು ಕಾನ್ಫಿಡೆಂಟ್ ಯಾಕೆ ಯಾಕೆ ವೋಟ್ ಹಾಕಬೇಕು ಜನ ಮುನಿರತ್ನಂ ಅವರಿಗೆ ಏನು ಏನು ಮಾಡಿದ್ದಾರೆ ಬಡವರ ರಾಯಭಾರಿ ಅವರು ಇನ್ನು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರೆ ಶಾಸಕರು ಏನು ಮಾಡಿದ್ದಾರೆ ಬಡವರಿಗೆಲ್ಲ ಕಿಟ್ ಕೊಟ್ಟಿದ್ದಾರೆ ತುಂಬ ಹೆಲ್ಪ್ ಮಾಡ್ತಾರೆ ಎನಿ ಟೈಮ್ ಸ್ಪಂದಿಸ್ತಾರೆ ಕಷ್ಟ ಅಂತ ಹೋದ್ರೆ ಸಿಗ್ತಾರಾ ಶಾಸಕರು ಇಲ್ಲ ಬಿಜಿ ಇರ್ತಾರೆ ಹೆಂಗೆ ಸಿಕ್ಕೇ ಸಿಗ್ತಾರೆ ಯಾಕೆ ಸಿಗಲ್ಲ ಸಿಗ್ತಾರೆ ಸಿಗ್ತಾರೆ ಮಾತಾಡ್ತಾರೆ ಹಾಗಾದ್ರೆ ಈಗ 2023 ಕಾರಣನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ 100% ಮುನಿರತ್ನಂ ಅವರು ಇನ್ನು ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಕೂಡ ಅಭ್ಯರ್ಥಿ ಆಗ್ತಾ ಇದ್ದಾರೆ ಏನಾದರೂ ಅವ್ರ ಬಗ್ಗೆ ಹೇಳ್ತೀರಾ ಏನಿಲ್ಲ ಯಾವ ಅಭ್ಯರ್ಥಿ ಹಾಕಿದ್ರು ಗೆಲ್ಲೋದು ಮುನಿರತ್ನಂ ಅವ್ರು ಪ್ರಚಾರಕ್ಕೆ ಬಂದಿಲ್ಲ ಅಂದ್ರು ಗೆಲ್ತಾರೆ ಗೆಲ್ತಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರು ಅವರು ಬರ್ತಾ ಇದಾರೆ ಪ್ರಚಾರಕ್ಕೆ ಹೇಗೆ ಬರಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವೆಲ್ಲ ಒಂದ್ ಕಡೆ ಫೈಟ್ ಆಗತ್ತೆ ಅಂತ ಹೇಳ್ತಾರೆ ಇದ್ದಾರೆ ಜನ ನೀವೇನು ಹೇಳ್ತೀರಿ ಫೈಟ್ ಆಗತ್ತೆ ಒನ್ ವೇ ಓನ್ಲಿ ಒನ್ ವೇ ಹಾಗಾದ್ರೆ ಯಾರು ಗೆಲ್ತಾರೆ ನೋ ಡೌಟ್ ಅವರೇ ಯಾರು ಸರ್ ಮುನಿರತ್ನಂ ಹಾಂ ನಮಸ್ತೆ ಸರ್ ರವಿ ಅಂತ ಸರ್ ಸರ್ ಇಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಎಷ್ಟು ವರ್ಷದಿಂದ 12 ವರ್ಷದಿಂದ ಸರ್ 12 ವರ್ಷ ಸೊ 12 ವರ್ಷದಿಂದ ನನಗೆ ಗೊತ್ತಿದ್ದಂಗೆ ಎಂ ಎಲ್ ಎ ಒಬ್ಬರೇ ಹೌದು ಸರ್ ಎಂ ಎಲ್ ಎ ಮುನಿರತ್ನಂ ಸರ್ ಈ ಕರೋನಾ ಬಂತು ಹೋಟೆಲ್ ಬಿಸ್ನೆಸ್ ಎಲ್ಲ ಸ್ವಲ್ಪ ಡ್ರಾಪ್ ಆಯಿತು ಅಂತ ಜನ ಹೇಳ್ತಾರೆ ಈಗ ಸ್ವಲ್ಪ ಪರವಾಗಿಲ್ಲ ಸರ್ ಕೊರೋನಾ ಹೋದ್ಮೇಲೆ ಪಿಕಪ್ ಆಯ್ತಿದೆ ಇನ್ನು ಕೋವಿಡ್ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಏನಾದ್ರು ಸಹಾಯ ಮಾಡಿದ್ರ ಏನಂತೀರಿ ಸಹಾಯ ಮಾಡೋದು ಸರ್ ಒಳ್ಳೆ ಕೆಲಸ ಮಾಡೋದು ಎಲ್ಲ ಊಟದ್ದು ಎಲ್ಲ ಇದು ಮಾಡಿದ್ದಾರೆ ಕಿಟ್ ಕೊಟ್ಟಿದ್ದಾರೆ ಊಟದ್ದು ಅಭಿವೃದ್ಧಿ ಕೆಲಸ ಮಾಡೋದು ಸರ್ ಮಾಡಿದ್ದಾರೆ ಸರ್ ಸೊ ಈಗ 12 ವರ್ಷದಿಂದ ಇದೀರಿ ಇಲ್ಲಿ ಇಲ್ಲಿ ಎಂ ಎಲ್ ಎ ಯಾವ ರೀತಿ ಕೆಲಸ ಆಗ್ತಿದ್ದಿಲ್ಲ ಅಭಿವೃದ್ಧಿ ಆಗ್ತಿದೆ ನಿಮ್ಮ ಏರಿಯಾ ಬಗ್ಗೆ ನಿಮಗೆ ಚೆನ್ನಾಗಿ ಅಭಿವೃದ್ಧಿ ಮಾಡೋದು ಸರ್ ಏನು ಮಾಡಿದ್ದಾರೆ ಸರ್ ಜೆ ಪಿ ಪಾರ್ಕ್ ರೋಡು ಎಲ್ಲ ಮಾಡಿದ್ದಾರೆ ಸರ್ ರೋಡು ಕಾಂಕ್ರೀಟು ಆಮೇಲೆ ತಾರು ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದು ಸರ್ ಸೊ ಏನು ಸಮಸ್ಯೆ ಇಲ್ಲ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಸರ್ ಇನ್ನು ರೋಡು ಟಾರು ನೀರು ಲೈಟು ಎಲ್ಲ ಅನುಕೂಲ ಆಗಿ ಮಾಡೋದು ಸರ್ ಇನ್ನು ಕಷ್ಟ ಅಂತ ಹೋದಾಗ ಏನೋ ಸ್ಪಂದಿಸ್ತಾರ ಯಾವ ರೀತಿ ಇದ್ದಾರೆ ಸ್ಪಂದಿಸ್ತದೆ ಸರ್ ಜನಗಳ ಪರವಾಗ ಸ್ಪಂದಿಸ್ತದೆ ಸರ್ ಸ್ಪಂದಿಸ್ತಾರೆ ಸೊ ಮಾತಾಡ್ತಾರೆ ಮಾತಾಡ್ತಾರೆ ಸರ್ ಎಸ್ ಸರ್ ಸೊ ಇಲ್ಲಿ ಈಗ ಮಾಲೆ 2-3 ಸರಿ ಗೆದ್ದಿದ್ದಾರೆ ಈಗ ಈಗ 4ನೇ ಸರಿ ಇನ್ನೇನು 2 ತಿಂಗಳ ಎಲೆಕ್ಷನ್ ಇದೆ ಏನು ಹೇಳ್ತೀರಾ ಮತ್ತೆ ಯಾರು ಗೆಲ್ಬೋದು ಹೌದೇ ಸರ್ ಗೆಲ್ಲೋದು ಯಾರು ಯಾರು ಮುನಿರತ್ನಂ ಸರ್ ಈಗ ಪಕ್ಷ ಬಿಟ್ಟು ಪಕ್ಷ ಹೋಗಿದ್ದಾರೆ ಜನ ಗೆಲ್ಲಿಸ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ ಅನ್ಸುತ್ತೆ ಸರ್ ಪಕ್ಷ ಬಿಟ್ಟು ಪಕ್ಷ ಹೋದ್ರೆ ಜನಗಳಿಗೆ ಹೆಲ್ಪ್ ಮಾಡೋದ ಸರ್ ಅಭಿವೃದ್ಧಿ ಕೆಲಸ ಮಾಡೋದ ಗೆಲ್ಲಿಸ್ತದೆ ಸರ್ ಸೊ ಹಾಗಾದ್ರೆ ಕಷ್ಟ ಅಂತ ಹೋದಾಗ ಸಿಗ್ತಾರೆ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಸರ್ ಹೋಗಿದ್ದೀರಿ ಯಾವತ್ತಾದರೂ ಹೋಗಿದ್ದೀವಿ ಸರ್ ಸ್ಪಂದನೆ ಮಾಡೋದ ಸರ್ ಸ್ಪಂದನೆ ಮಾಡಿದ್ದಾರೆ ಸಿಕ್ಕಿದ್ದಾರೆ ಸರ್ ಸೊ ಈಗ ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಇದ್ದಾರೆ ಇಲ್ಲಿ ಕುಸುಮಾ ಹನುಮಂತರಾಯಪ್ಪ ಅಂತ ಅವ್ರ ಬಗ್ಗೆ ಏನು ಹೇಳ್ತೀರಿ ಅವ್ರ ಬಗ್ಗೆ ಏನು ಏನು ಹೇಳೋಕ್ಕಾಗಲ್ಲ ಸರ್ ಬಂದಿದಾರ ಏನಾದರೂ ಬಂದು ಇಲ್ಲಿ ಈ ಕಡೆ ಏನು ಬರಲಿಲ್ಲ ಸರ್ ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾವ್ರಲ್ಲ ನಾವು ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ ಆರ್ ಆರ್ ನಗರ ಕ್ಷೇತ್ರದಲ್ಲಿ ನಮ್ದೇ ಏನು ಆಗುಲ್ಲ ಸರ್ ಎಲ್ಲ ಮುನಿರತ್ನಮೇ ಬರೋದು ಸರ್ ಯಾಕೆ ಯಾಕೆ ಗೆಲ್ಸ್ಬೇಕು ಜನ ಯಾಕೆ ಮುನಿರತ್ನಂ ಅಭಿವೃದ್ಧಿ ಕೆಲಸ ಮಾಡೋದಲ್ಲ ಸರ್ ಅದ್ಗ ಸೊ ಜನ ಅವ್ರ ಪರ ಇದ್ದಾರೆ ಇದ್ದಾರೆ ಸರ್ 90% ಅವ್ರ ಪರ ಇದ್ದಾರೆ ಸರ್ ಓಕೆ ಇನ್ನು ಜೆ ಡಿ ಎಸ್ ಅವ್ರು ಕೂಡ ಹೇಳ್ತಾವ್ ಸರ್ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ನೋಡಿ ಬೇಜಾರಾಗ್ಬಿಡಿ ಜನಕ್ಕೆ ಇಲ್ಲ ಸರ್ ಆಗುದಿಲ್ಲ ಸರ್ ಬಿ ಜೆ ಪಿನೇ ಗೆಲ್ಲೋದು ಇಲ್ಲಿ ಮುನಿರತ್ನಮ್ನೇ ಗೆಲ್ಲೋದು ಪಕ್ಕ ಹೌದು ಸರ್ ಇನ್ನು ಅವ್ರಿಗೇನಾದ್ರು ಟಫ್ ಕಾಂಪಿಟೇಷನ್ ಏನಾದ್ರು ಆಗ್ಬೋದಾ ಇಲ್ಲಿ ಫೈಟ್ ಆಗುತ್ತಾ ಏನೂ ಇಲ್ಲ ಸರ್ ಯಾವ್ದು ಮುನಿರತ್ನಮ್ನೇ ಈಸಿಯಾಗಿ ಗೆಲ್ತದೆ ಸರ್ ಈಸಿಯಾಗಿ ಸೊ ಜನ ಮತ್ತೆ ಕೈ ಹಿಡಿತಾರೆ ಕೈ ಹಿಡಿತದೆ ಸರ್ ಗೆಲ್ತಾರೆ ಹೌದು ಸರ್